ಅದು ಕೋಲಾರ ಸಬ್ಡಿವಿಷನ್ ಆ ಗಲ್ಪೇಟೆ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಅರುಣ್ಗೌಡ ಪಾಟೀಲ್ ಮತ್ತು ಅವ್ರ ತಂಡ ಸಿ ಪಿ ಐ ವೆಂಕಟರಮಣಪ್ಪ ಮತ್ತು ಡಿ ಎಸ್ ಪಿ ಮಲ್ಲೇಶ್ ಅವರ ಒಂದು ಕ್ರೈಮ್ ಟೀಮಿಂದ ಒಂದು ಒಳ್ಳೆ ರಿಕವರಿ ಆಗಿದೆ. ಕೋಲಾರದ ನಗರದ ವಿವಿಧ ಟೈಮಲ್ಲಿ ಮತ್ತು ಪ್ಲೇಸಸ್ಸಲ್ಲಿ ಮೂರು ಜನ ಅಪರಾಧಿಗಳು ಸಂಜಯ್ ಜಯಚಂದ್ರನ್, ಫಾರೂಕ್ ಕಾರಂಜಿಕಟ್ಟೆ ಕೋಲಾರ ಮತ್ತು ನದೀಮ್ ಕುಂಬಾರಪೇಟೆ ಕೋಲಾರ, ಈ ಮೂರು ಜನ ಒಂದು ಗ್ಯಾಂಗ್. ಇವ್ರ ಜೊತೆ ಇನ್ನೊಬ್ಬರು ಕ್ಲಾಕ್ ಟವರ್ ದರ್ಗಾ ಮೊಹಲ್ಲಾ ವಾಸಿ ಸೈಯದ್ ಇಮ್ರಾನ್ ಅಂತೇಳಿ ಟೋಟಲ್ ನಾಲ್ಕು ಜನದ ಒಂದು ಟೋಟಲ್ ಮೂರು ಜನ ಒಂದು ಗ್ಯಾಂಗ್ ಮಾಡಿಕೊಂಡು. ಈಗ ಈ ಸಂಜಯ್ ಜಯಚಂದ್ರನು ಬೆಂಗಳೂರು ಸಿಟಿನಲ್ಲಿ ಈಗಾಗಲೇ ಬೈಕ್ ಕಳ್ಳ ಏನು ಲಾಕ್ ಆಗಿರೋ ಒಂದು ಬೈಕ್ಗಳನ್ನ ಹೆಂಗೆ ಅದನ್ನು ಲಾಕ್ನ ಮುರಿದು ಅದನ್ನು ಟೋ ಮಾಡಿ ಅಂದರೆ ಮುಂದೆ ಹೋಗೋ ತನಕ ಟೋ ಮಾಡಿ ಇಮಿಡಿಯೇಟ್ಲಿ ಅದನ್ನು ಸ್ಟಾರ್ಟ್ ಮಾಡೋದು. ಬಂದ ನಂತರ ಚಾಸಿ ನಂಬರು ಮತ್ತು ಕೀಸ್ನ ಇನ್ನೊಂದು ಡೂಪ್ಲಿಕೇಟ್ ಕೀಸ್ನ ಆ ವೆಹಿಕಲ್ಸ್ಗೆ ಟೀಮ್ ಮಾಡಿ ಅದನ್ನು ಬೇರೆ ಕಡೆ ಮಾರೋಂಥದ್ದು. ಇದರಲ್ಲಿ ಬುಲ್ಲೆಟ್ಟಿಂದ ಹಿಡಿದು ಡಿಯೋ ಮತ್ತು ಪಲ್ಸರಿಂದ ಹಿಡಿದು ಹೈಕಾಸ್ಟ್ ಒಟ್ಟು 2.5 ಲಕ್ಷಕ್ಕಿಂತ ಮೇಲ್ಕಟ್ಟ ಫ್ಯಾನ್ಸಿ ವೆಹಿಕಲ್ಸ್ ಮತ್ತೆಲ್ಲ ಸುಜುಕಿ ಹೋಂಡದು ಅಂದರೆ ಎಲ್ಲ ಇವರು ಎಮ್ ಓ ಏನಂತ ಹೇಳಿದ್ರೆ ಎಲ್ಲ ಹೊಸ ವೆಹಿಕಲ್ಸ್, ಹೊಸ ವೆಹಿಕಲ್ಸ್ನ ಟಾರ್ಗೆಟ್ ಮಾಡಿ ಪಾರ್ಕಿಂಗ್ ಪ್ಲೇಸಸ್ಸಲ್ಲಿ ಮಾಡೋಂಥ ಒಂದು ಗ್ಯಾಂಗ್ನ ನಮ್ಮ ಎಲ್ಲ ಗಲ್ಪೇಟೆ ಕ್ರೈಮ್ ಟೀಮು ಹಿಡ್ಕೊಂಡಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಒಂದು ಅತಿ ಹೆಚ್ಚು ಬೈಕ್ಗಳನ್ನ ಕಳ್ಳರನ್ನ ಮಾಡಿದಂಥ ಒಂದು ದೊಡ್ಡ ಪ್ರಕರಣ. ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಸಹ ಅಭಿನಂದನೆ ತಿಳಿಸ್ತೀನಿ. ಇದಲ್ದಿರೆ ಇದೇ ಗ್ಯಾಂಗು ಇದೇ ಕ್ಲಾಕ್ ಟವರಲ್ಲಿ ಇರೋಂಥ ಒಂದು ಮೊಬೈಲ್ ಶಾಪಲ್ಲಿ ಯಾರು ಸೈಯದ್ ಇಮ್ರಾನ್ ಅಂತ ಇದ್ದಾನೆ, ಇವರು ಶಿವಾಜಿನಗರ ಸಂಪಿಗೆಯಲ್ಲಿ ಕೆ ಆರ್ ಪುರಂ ಗೋವಿಂದರಾಜಪುರ ಭರತ್ನಗರ ಹೊಸಕೋಟೆ ಮುಂತಾದ ಟಾಗ್ನಲ್ಲಿ ಈ ಮೊಬೈಲ್ಗಳು ಮತ್ತು ಟೂ ವೀಲರ್ಸ್ ಎರಡೂ ಸೇರಿ ಯಾವುದು ಕೈಗೆ ಸಿಕ್ಕಿದ್ರೆ ಅದನ್ನು ಕಳ್ಳತನ ಮಾಡಿದರೆ. ಈಗ 50 ಮೊಬೈಲ್ ಫೋನ್ಸ್ನ ಈ ಟೀಮಿಂದ ನಾವು ರಿಕವರಿ ಮಾಡಿದ್ವಿ. ತುಂಬ ಜನ ಮೊಬೈಲ್ ಕಳ್ಕೊಂಡವರು ಸಿ ಐ ಆರ್ ಏನು ಪೋರ್ಟಲ್ ಏನಿದೆ ಅದ್ರ ಮುಖಾಂತರ ನಮಗೆ ಕಂಪ್ಲೇಂಟ್ಸು ಕೊಟ್ಟಿದ್ದಾರೆ. ಕೆಲವು ಜನ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ಸು ಕೊಟ್ಟಿಲ್ಲ. ನಾವು ಇದನ್ನು ನಮ್ಮ ಟೆಕ್ನಿಕಲ್ ಟೀಮ್ ಸಿ ಆರ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ಐ ಎಮ್ ಎ ನಂಬರ್ನ ಯಾರು ಒರಿಜಿನಲ್ ವಾರಸದಾರಿದೆ ಅವರೆಲ್ಲರೂ ಸಹ ನಾವು ಅವ್ರಿಗೆ ತಿರುಗಿಸ್ತೀವಿ. ಆಮೇಲೆ ಇದು ಯಾವುದು ಟೂ ವೀಲರ್ಗೆ ಸಂಬಂಧಪಟ್ಟಂಗೆ ಕೆಲವು ಕಂಪ್ಲೇಂಟ್ಸು ಕೇಸಸ್ಸಲ್ಲಿ ಇದ್ದವು ಕೇಸಸ್ ಇದ್ದಾವೆ, ಇನ್ನೊಂದು ಕೇಸ್ಗಳಲ್ಲೇ ಇಲ್ಲ. ಸೊ ಈಗ ನಾವು ಅದನ್ನ ತಿರ್ಗಾ ಚಾಸಿ ನಂಬರು ಮತ್ತು ರಿಜಿಸ್ಟ್ರೇಷನ್ ನಂಬರ್ಸ್ ಎಲ್ಲ ನಂಬರ್ ಪ್ಲೇಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅವರು. ಆದರೆ ನಾವು ತಿರ್ಗಾ ಹಿಂದೆ ಅವ್ರನ್ನ ತನಿಖೆ ಮಾಡಿ ನಿಜವಾದ ಒರಿಜಿನಲ್ ಓನರ್ಸ್ ಯಾರಿದ್ದಾರೆ ಅವ್ರನ್ನ ತಿಳಿಸ್ಕೊಂತ ಪ್ರಯತ್ನ ಮಾಡಿದ್ವಿ. ಈಗ ಈ ಮೂರು ಜನನ ನಮ್ಮ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಅವ್ರು ಈಗಾಗಲೇ ರಿಕವರಿ ಆದಂದ್ರೆ ಅವರಿಗೆ ಪೊಲೀಸ್ ಕಸ್ಟಡಿಗೆ ನಾವು ಬಿಡ್ತೀವಿ. ಸಾರ್ವಜನಿಕರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ ಈಗ ನಾವು ಏನು ನಮ್ಮ ಕಸ್ಟಡಿ ಇದ್ದವ್ರು ಹೆಂಗೆ ಕಾರ್ನ ಕೀನ ತೆಗಿತಾರೆ ಅಂತ ಒಂದು ಡೆಮೋ ಮಾಡಿಸಿದ್ವಿ. ಇದು ಉದ್ದೇಶ ಏನಂತ ಹೇಳಿದ್ರೆ ನೀವು ಲಾಕ್ ಮಾಡಿದ್ರೂ ಸಹ ನೀವು ಯಾವುದೋ ಸಿ ಸಿ ಟಿ ವಿ ಇರೋ ಕಡೆ ಮತ್ತು ಜನ ಇರೋ ಕಡೆ ನಿಗದಿತ ಪಾರ್ಕಿಂಗ್ ಪ್ಲೇಸಸ್ಸೆಲ್ಲ ನೀವು ವೆಹಿಕಲ್ನ ನೋಡಿದ್ರೆ ಪೊಲೀಸ್ ರಕ್ಷಣೆ ಆಗಲಿ ಸೆಕ್ಯೂರಿಟಿ ಇದಾಗಲಿ ಇರುತ್ತೆ. ಇಲ್ಲದ್ರಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆ ಹೋದರೆ ಈ ಥರ ಕಳ್ಳರ ಪಾಲಾಗುವಂಥ ಆಸ್ತಿ ಏನೋ ಒಂದು ಚಾನ್ಸ್ ಇರೋದ್ರಿಂದ ಸಾರ್ವಜನಿಕರು ಸ್ವಲ್ಪ ಜಾಗೃತಿಗೆ ಇರಬೇಕಂತ ನಾನು ಕೇಳ್ತೀನಿ. ಈ ಟೀಮಲ್ಲಿ ಅರುಣ್ ಕುಮಾರ್ ಪಾಟೀಲ್ ಪಿ ಎಸ್ ಐ ಅವರು, ಬೈರೇಗೌಡ ಪಿ ಸಿ 365, ಮೂರ್ತಿ ಪಿ ಸಿ 674, ಮತ್ತು ನಮ್ಮ ಮಂಜುನಾಥ್ ಕೆ ಟಿ ಅವರೊಂದು, ಮತ್ತು ಪಬ್ಲಿಕ್ಸು ಸಹ ಇದರಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಇದರಿಂದ ಎಲ್ಲರಿಗೂ ಸಹ ನಾನು ನಮ್ಮ ಕೋಲಾರ ಪೊಲೀಸಿಂದ ತಲಾ ಅವ್ರಿಗೆ 5,000 ರೂಪಾಯಿ ಬಹುಮಾನ ಸಹ ನಾನು ಅವ್ರಿಗೆ ಅನೌನ್ಸ್ ಮಾಡ್ತಾ ಇದ್ದೀನಿ. ಈ ಟೋಟಲ್ ವ್ಯಾಲ್ಯೂ ಆಫ್ ದಿ ಎಂಟೈರ್ ಟೂ ವೀಲರ್ಸು 35 ಲ್ಯಾಕ್ಸ್ ಮೇಲೆ ಆಗುತ್ತೆ. ಮೊಬೈಲ್ನು ಎಲ್ಲ 3 ಲಕ್ಷದ ಮೇಲೆ ಇರುತ್ತೆ. ಎಲ್ಲ ಸಹ ಹೈ ಎಂಡ್ ಮೊಬೈಲ್ಸು, ಇದೊಂದು ಯಾವುದು ಕೀಪ್ಯಾಡ್ ಮೊಬೈಲ್ ಒಂದೂ ಎಲ್ಲ ಸ್ಮಾರ್ಟ್ ಫೋನ್ಸೇ ಇದೆ, ಎಲ್ಲ 10-15-20 ಸಾವಿರ ಒಳಗಡೆ ಮೇಲೆ ಮೊಬೈಲ್ಸ್ ಇದೆ. ಬಟ್ ತುಂಬ ಇಂಪಾರ್ಟೆಂಟ್ ಗಮನಿಸ್ಬೇಕಾದ್ರೆ ಇದೇ ಕೋಲಾರಲ್ಲೇ ಮೊಬೈಲ್ ಕಳ್ಳತನ ಮಾಡ್ಕೊಂಡು ಬಂದ ಮೇಲೆ ಕೋಲಾರಲ್ಲಿ ಕೊಟ್ಟು ತಿರ್ಗಿ ಅದನ್ನು ಫ್ಲ್ಯಾಶ್ ಮಾಡಿಸೋದು, ಅಂದರೆ ಐ ಎಮ್ ಇ ನಂಬರೇ ಸಿಗಬಾರ್ದು, ಫ್ಲ್ಯಾಶ್ ಮಾಡಿ ತಿರ್ಗಿ ಅದನ್ನು ರೀಸೈಕಲ್ ಮಾಡಿ ಮಾರ್ತಾರ ಅಂತ ಒಂದು ಈಗ ಮೊಬೈಲ್ ಒಂದು ಇಟ್ಕೊಂಡಿದ್ದೀವಿ. ಮುಂದಿನಲ್ಲಿ ತನಿಖೆ ನಡೀತದೆ, ಈಗ ಇನ್ನೂ ಜಾಸ್ತಿ ವೆಹಿಕಲ್ಸ್ ಆಗಲಿ ಅಥವಾ ಮೊಬೈಲ್ಸ್ ಆಗಲಿ ನಮ್ಮವರು ಮಾಡ್ತಾರೆ. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಯಾವುದೇ ನಿಮ್ಮ ಮೊಬೈಲ್ ಕಳೆದು ಹೋದಾಗ ನೀವು ತಕ್ಷಣ ಸಿ ಇ ಐ ಆರ್ ಪೋರ್ಟಲ್ಗೆ 112ಗೆ ಕಾಲ್ ಮಾಡಬೇಕು. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮ್ಮ ಲಾಸ್ಟ್ ಮೊಬೈಲ್ದು ಒಂದು ಏನು ರಿಪೋರ್ಟ್ ನೀವು ತಗೊಂಡು ಹೋದರೆ ಈ ಥರ ಪ್ರಾಪರ್ಟಿ ಸಿಕ್ಕಿದಾಗ ನಿಮಗೆಲ್ಲ ಹಿಂದಿರಿಸೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮೂರನೇದು ಟೂ ವೀಲರ್ಸು ಸಹ ಕಳ್ಳತನ ಆದಾಗ ಸ್ಟೇಷನ್ಗೆ ಬಂದು ನೀವು ಎಫ್ ಐ ಆರ್ನ ದರ್ಜು ಮಾಡಿಕೊಂಡು ಎಲ್ಲೇ ಇರಲಿ, ಎಲ್ಲಿ ಕಳ್ಳತನ ಆಗಿತ್ತು ನೀವು ಕೋಲಾರಲ್ಲಿ ಹೋಯ್ತು ಅಂತ ಹೇಳಿದ್ರೆ ಎಲ್ಲಿ ಹೋಗಿದೀವೋ ಬಂದು ಸ್ಟೇಷನ್ ಹತ್ರ ನೀವು ಅದನ್ನು
ರಿಜಿಸ್ಟರ್ ಮಾಡಿಸ್ಕೊಂಡು ಹೋಗಬೇಕು. ಆ ಥರ ಏನಾದರೂ ನಮ್ಮವರು ವಿಳಂಬ ಮಾಡೋದನ್ನು ಕಂಡು ಬಂದರೆ ದಯವಿಟ್ಟು ನಮ್ಮ ಈಗೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ನಮ್ಮ ಬೋರ್ಡ್ಸ್ ಇದ್ದಾವೆ, ಡಿ ಎಸ್ ಪಿ ಅವ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಥವಾ ಪಿ ಎಸ್ ಐ ಅವ್ರ ಗಮನಕ್ಕೆ ತಂದರೆ ನಾವು ಸಾರ್ವಜನಿಕರಿಗೆ ನಾವು ಚೆನ್ನಾಗಿ ಮಾಡ್ಬೋದು. ಈ ಸಂಬಂಧಪಟ್ಟಂಗೆ ನಿಮಗೆ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ, ಆರೋಪಿಗಳನ್ನ ಹೊಸದಲ್ಲಿದ್ದಾರೆ, ಈಗ ಪ್ರಾಪರ್ ರೆಕಾರ್ಡ್ ಅಂತ ಹೇಳಿ ಅವ್ರಿಗೆ ನ್ಯಾಯಾಲಯಕ್ಕೆ ನಾವು ಸಿಗ್ತೀವಿ. ಸೊ ನಿಮ್ಮ ಮೊಬೈಲ್ಗಳ ಬಗ್ಗೆ, ನಿಮ್ಮ ಚೈನ್ಸ್ ಬಗ್ಗೆ ಮತ್ತು ವೆಹಿಕಲ್ಸ್ ಬಗ್ಗೆ ಎಚ್ಚರದಿಂದ ಇರಬೇಕು. ನಿಗದಿತ ಪ್ಲೇಸಸ್ಸಲ್ಲಿ ಮಾಡಬೇಕು, ಟ್ರಾಫಿಕ್ ರೂಲ್ಸ್ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿ ಮಜಾ ಮಾಡಬೇಕು. ಅವ್ರದ್ದು ಏನೇನಿದೆ, ಒಂದು ಗ್ಯಾಂಗ್ ಕಟ್ಕೊಂಡಿದ್ರೆ ಎಲ್ಲರಿಗೂ ಎಕನಾಮಿಕ್ ಬೆನಿಫಿಟ್ ಇರುತ್ತೆ. ನಾವು ಇನ್ನು ನೆಕ್ಸ್ಟ್ ವಿಚಾರದಲ್ಲಿ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಯಾರು, ಮತ್ತು ಈ ಗ್ಯಾಂಗ್ ಒಂದು ಎರಡು ಮೂರು ಥರ ಕಾಣಿಸ್ತಲ್ಲ, ಇದು ಇಂಟ್ರೆಸ್ಟ್ ರೇಟ್ ಇದೆ ಅಂತ. ಬೆಂಗಳೂರು ಸಿಟಿನಲ್ಲಿ, ಬೆಂಗಳೂರು ಸಿಟಿಯಿಂದ ಮಾಡ್ಕೊಂಡು ಬಂದಿರೋ ಅಲ್ಲಿ ಸಿಕ್ಕಾಪಟ್ಟೆ ಗ್ಯಾಂಗ್ಸ್ ಇದ್ದಾವೆ. ಸೊ ಇವ್ರದ್ದು ಇನ್ವೆಸ್ಟಿಗೇಷನಲ್ಲಿ ನಾವು ತೊಗೊಂಬರ್ತೀವಿ.